ಇನ್ನು ಒಂದು ವಾರ ಪೀಣ್ಯ ಫ್ಲೈಓವರ್ ವಾಹನಗಳಿಗೆ ಬಂದಾಗಿದೆ। ಬೆಂಗಳೂರಿನ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಮೇಲ್ಸೇತುವೆ ದುರಸ್ತಿ ಕಾಮಗಾರಿ ಇನ್ನು ಒಂದು ವಾರಗಳ ಕಾಲ ನಡೆಯಲಿದೆ। ತುರ್ತು ದುರಸ್ತಿ ಕಾಮಗಾರಿಗಾಗಿ ಡಿಸೆಂಬರ್ 26 ರಿಂದ ಫ್ಲೈಓವರ್ ಮೇಲೆ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿದೆ। ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೆಂಗಳೂರಿನ ಪೀಣ್ಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 4 ರ ಎಲಿವೇಟೆಡ್ ಹೈವೇಯಲ್ಲಿ ಒಂದು ವಾರಗಳ ಕಾಲ ವಿಶೇಷ ಪರೀಕ್ಷೆಗಳನ್ನು ನಡೆಸಲಿದೆ। ಫ್ಲೈಓವರ್ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸುವ ಮುನ್ನ ಎಲ್ಲಾ ಸುರಕ್ಷತೆಗಳ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಲಿದ್ದು ಇದಕ್ಕೆ ಒಂದು ವಾರಗಳ ಕಾಲ ಮತ್ತೆ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗಿದೆ। ಫ್ಲೈಓವರ್ ಮೇಲೆ ವಾಹನ ಸಂಚಾರ ಬಂದ್ ಮಾಡಿರುವಂತ ಆದೇಶ ವಿಸ್ತರಣೆ ಆಗತಲೇ ಇದೆ। ಆದರೆ ದುರಸ್ತಿ ಕಾರ್ಯ ಇನ್ನು ಮುಗಿಯದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ। 2 ಕಿಲೋಮೀಟರ್ ಫ್ಲೈಓವರ್ ಬಂದ್ ಆಗಿರುವ ಕಾರಣ ಬೆಂಗಳೂರಿನಿಂದ ತುಮಕೂರು ರಸ್ತೆಯಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಿತು। ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ। ಹಾಗಾದ್ರೆ ಫ್ಲೈಓವರ್ ಬಂದ್ ಆಗಿದ್ದಾದರೂ ಯಾಕೆ ಅಂತ ಹೇಳೋಕೋದ್ರೆ ಡಿಸೆಂಬರ್ 25 ರಂದು ನಿರ್ವಹಣಾ ಕಾರ್ಯವನ್ನ ಕೈಗೊಳ್ಳುವಾಗ ಪೀಣ್ಯ ಎಲಿವೇಟೆಡ್ ಹೈವೇ ಪಿಲ್ಲರ್ ನಂಬರ್ 102 ಮತ್ತು 103 ರ ಮಧ್ಯೆ 8ನೇ ಮೈಲಿಯ ಸ್ವಾತಿ ಪೆಟ್ರೋಲ್ ಬಂಕ್ನ ಬಳಿ ಫ್ಲೈಓವರ್ಗೆ ಅಳವಡಿಸಿರುವಂತ ಕೇಬಲ್ ತುರ್ತಾಗಿ ದುರಸ್ತಿ ಆಗಬೇಕು ಎಂಬುದು ಪತ್ತೆ ಮಾಡಲಾಗಿದೆ। ಆದ್ದರಿಂದ ಡಿಸೆಂಬರ್ 26 ರಿಂದಲೇ ಅನ್ವಯವಾಗುವಂತೆ ಫ್ಲೈಓವರ್ನ ಎರಡು ಕಡೆ ಕೂಡ ವಾಹನ ಸಂಚಾರವನ್ನು ಬಂದ್ ಮಾಡಲಾಯಿತು। ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ದುರಸ್ತಿ ಕಾರ್ಯವನ್ನು ಕೈಗೊಂಡಿದೆ। ಒಂದು ವಾರದ ಮಟ್ಟಿಗೆ ವಾಹನ ಸಂಚಾರವನ್ನು ಬಂದ್ ಮಾಡಲಾಗಿತ್ತು। ಬಳಿಕ ಆದೇಶ ವಿಸ್ತರಣೆ ಆಗುತ್ತಲೇ ಇದೆ। ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ। ಫ್ಲೈಓವರ್ನ ಪಿಲ್ಲರ್ ನಂಬರ್ 102 ಮತ್ತು 103 ರ ಮಧ್ಯೆ ಫ್ಲೈಓವರ್ಗೆ ಅಳವಡಿಸಿರುವಂತ ಕೇಬಲ್ ಸಡಿಲಗೊಂಡಿತ್ತು। ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿಯನ್ನು ಆರಂಭಿಸಿದ ಬಳಿಕ 8 ಪಿಲ್ಲರ್ಗಳಲ್ಲಿ ಇದೇ ಮಾದರಿಯ ತೊಂದರೆ ಕಂಡಿದೆ। ಅದನ್ನು ದುರಸ್ತಿ ಮಾಡಬೇಕಾ ಎಂಬ ಕಾರಣಕ್ಕೆ ಒಂದು ವಾರಕ್ಕೆ ಮುಗಿಯಬೇಕಿದ್ದ ಕಾಮಗಾರಿ ಒಂದು ತಿಂಗಳನ್ನ ತೆಗೆದುಕೊಂಡಿದೆ। 10 ವರ್ಷದ ಹಿಂದೆ ನಿರ್ಮಿಸಿರುವಂತ ಫ್ಲೈಓವರ್ ನಲ್ಲಿ 116 ಪಿಲ್ಲರ್ ಗಳಿವೆ। ಇಡೀ ಫ್ಲೈಓವರ್ ನಲ್ಲಿ ವಿಶೇಷ ಪರೀಕ್ಷೆಯನ್ನ ಮಾಡಿದ ಬಳಿಕ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸುವಂತೆ ತೀರ್ಮಾನವನ್ನ ಮಾಡಲಾಗಿದೆ। ಆದರಿಂದ ಕೂಡ ಇನ್ನು ಒಂದು ವಾರಗಳ ಕಾಲ ಕಾಯಬೇಕಾಗಿದೆ। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ।